ಇನ್ನು ಕಾವೇರಿ ನೀರು ಬಿಡಲು ಆದೇಶವನ್ನ ವಿರೋಧಿಸಿ ಮಂಡ್ಯ ಬಂದ್ಗೆ ಕರೆ ನೀಡಲಾಗಿದೆ. ಇನ್ನು ಮಾಜಿ ಸಂಸದೆ ರಮ್ಯಾ ವಿರುದ್ಧ ಕೂಡ ಕನ್ನಡಪರ ಸಂಘಟನೆ ಧರಣಿಯನ್ನ ನಡೆಸ್ತಾ ಇದೆ. ರಮ್ಯಾ ಫೋಟೋ ಜೊತೆ ಧಿಕ್ಕಾರದ ಘೋಷಣೆ ಸಹಿತ ಪ್ರತಿಭಟನೆಯನ್ನ ಮುಂದುವರಿಸಲಾಗ್ತಾ ಇದೆ. ಜಾತ್ರೆ ರಾಣಿ ಸಂತೆ ರಮ್ಯಾಗೆ ಧಿಕ್ಕಾರ ಅನ್ನೋ ಹೇಳಿಕೆಯನ್ನ ಹೊರಹಾಕಲಾಗ್ತಾ ಇದೆ. ಕನ್ನಡಪರ ಸಂಘಟನೆಗಳು ರಮ್ಯಾಗೆ ರೈತರ ನರಕ ಕಾಣ್ತಿಲ್ಲವೇ ಅನ್ನೋ ಪ್ರಶ್ನೆಯನ್ನ ಕೂಡ ಮುಂದಿಡ್ತಿದ್ದಾರೆ. ಕನ್ನಡಪರ ಸಂಘಟನೆ ಮಂಡ್ಯದ ವಿವಿ ರಸ್ತೆಯಲ್ಲಿ ಈ ರೀತಿ ಧರಣಿಯನ್ನ ನಡೆಸ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಾಜಿ ಸಂಸದೆ ರಮ್ಯಾ ಹಾಗೆ ಕರ್ನಾಟಕದ ಪರ ನ್ಯಾಯ ಮಂಡಿಸ್ತಾ ಇರುವ ವಕೀಲರಾದ ವಾದವನ್ನ ಮಂಡಿಸ್ತಿರುವ ವಕೀಲರಾದ ಪಾಲಿ ನಾರಿಮನ್ ಅವರ ಭಾವಚಿತ್ರವನ್ನ ಹಿಡಿದು ಅವರಿಗೆ ಧಿಕ್ಕಾರ ಕೂಗುವ ವಾಕ್ಯಗಳನ್ನ ಬರೆದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಮಂಡ್ಯದ ವಿವಿ ರಸ್ತೆಯಲ್ಲಿ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನಾಗೇಂದ್ರ, ಮಾಜಿ ಸಚಿವೆ ಮಾಜಿ ಸಂಸದೆ ರಮ್ಯಾ ಹಾಗೆ ಪಾಲಿ ನಾರಿಮನ್ ವಿರುದ್ಧ ಕೂಡ ಇದೀಗ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಸೊ ಯಾವ ರೀತಿ ನಡೀತಾ ಇದೆ ಪ್ರತಿಭಟನೆ ಸದ್ಯಕ್ಕೆ ಅಲ್ಲಿ? ಸ್ಮಿತಾ, ಏನು ಇವತ್ತು ಮಂಡ್ಯ ಜಿಲ್ಲಾದ್ಯಂತ ಬಂದ್ ಕರೆ ಕೊಡಲಾಗಿದೆ. ಈ ಒಂದು ಬಂದ್ ನ ಬಿಸಿ ಪ್ರತಿಯೊಬ್ಬರ ಬಾಯಲ್ಲೂ ಬರ್ತಾ ಇರುವಂತದ್ದು. ಮಂಡ್ಯದ ಒಂದು ಬಂದ್ ಇಂಡಿಯಾಗೆ ಮುಟ್ಟಬೇಕು ಅಂತ ಹೇಳಿ ಪ್ರತಿಯೊಬ್ಬ ಮಂಡ್ಯ ಜನಗರಿಗೂ ಕೂಡ ಈಗಾಗಲೇ ಬಂದ್ ನಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರಂಥದ್ದು. ಮುಖ್ಯವಾಗಿ ಮಾಜಿ ಸಂಸದೆ ರಮ್ಯಾ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆ ನಡೆಸಿಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ ಅಂತೇಳಿ ಅವರ ವಿರುದ್ಧ ಕೂಡ ಕಿಡಿಯನ್ನ ಕಾರದ್ರು. ಜೊತೆಗೆ ಕರ್ನಾಟಕದ ಪರವಾಗಿ ಏನು ವಾದವನ್ನ ಮಂಡಿಸಿದಂತಹ ಪಾಲಿ ನಾರಿಮನ್ ಅವರು ಕೂಡ ತಕ್ಷಣವೇ ರಾಜ್ಯ ಸರ್ಕಾರ ಅವರನ್ನ ವಜಾಗೊಳಿಸಬೇಕು ಅಂತ ಹೇಳಿ ಆದೇಶಿಸಿ ಅವರ ಒಂದು ಭಾವಚಿತ್ರಗಳನ್ನ ಅಂಟಿಸಿಕೊಂಡು ಅವರ ವಿರುದ್ಧ ಒಂದು ಘೋಷಣೆಗಳನ್ನ ಕೂಗುತ್ತಾ ತಕ್ಷಣ ಅವರನ್ನ ವಜಾಗೊಳಿಸಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಒಂದು ರ್ಯಾಲಿಯನ್ನು ಕೂಡ ಮಂಡ್ಯ ಜಿಲ್ಲಾದ್ಯಂತ ಬರ್ತಾರಂಥದ್ದು. ನಾನೀಗ ಸಂಜಯ್ ಸರ್ಕಲ್ ನಲ್ಲಿ ಇದ್ದೀನಿ. ಸಂಜಯ್ ಸರ್ಕಲ್ ನಲ್ಲಿ ಸುಮಾರು ಪ್ರತಿಭಟನಾಕಾರರೆಲ್ಲರೂ ಕೂಡ ಬಂದು ಆ ಒಂದು ರಸ್ತೆ ಸರ್ಕಲ್ ಮಧ್ಯದಲ್ಲಿ ಒಂದು ಟೈರ್ಗೆ ಬೆಂಕಿ ಹಾಕುವ ಮೂಲಕ ಒಂದು ಪ್ರತಿಭಟನೆಯನ್ನ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಏನು ರಮ್ಯಾ ಫ್ಲೆಕ್ಸ್ ಗಳಾಗಿರುವಂತದ್ದು, ನಾರಿಮನ್ ಇರುವಂತಹ ಫೋಟೋ ಎಲ್ಲವನ್ನು ಕೂಡ ಆ ಒಂದು ಏನು ಸೆಂಟ್ರಲ್ ಅಲ್ಲಿ ಟೈರ್ಗೆ ಬೆಂಕಿ ಹಾಕಿದ್ದಾರೆ. ಆ ಒಂದು ಬೆಂಕಿಯಲ್ಲಿ ಹಾಕಿ ತಮ್ಮ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬೃಹತ್ ರ್ಯಾಲಿಯನ್ನು ಕೂಡ ಈಗಾಗಲೇ ಮಾಡ್ತಾರಂಥದ್ದು, ಬೈಕ್ ಗಳಲ್ಲಿ ರ್ಯಾಲಿಯನ್ನ ಮಾಡ್ತಿದ್ದಾರೆ. ಜೊತೆಗೆ ಇಷ್ಟೇ ಅಲ್ಲ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಪ್ರತಿಭಟನಾಕಾರರು ಕೂಡ ನಮ್ ಜೊತೆ ಇದ್ದಾರೆ. ಸರ್, ಈಗ ನೀವು ಪ್ರತಿಭಟನೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗಿಯಾಗಿದ್ದೀರಾ? ಖಂಡಿತ ನೋಡಿ, ರಮ್ಯಾ ಮೇಡಮ್ ಅವರು ಅವರು ನೀರ್ ಕುಡಿಯವ್ರೆ, ನಾವು ನೀರ್ ಕುಡಿಯವ್ರೆ. ದಯವಿಟ್ಟು ಒಂದು ನಮ್ಗೆ ನ್ಯಾಯ ಬೇಕು, ದಯವಿಟ್ಟು ನೀರ್ ಬೇಕು. ರಮ್ಯಾ ಮೇಡಮ್ ಅವರೇ, ನಿಮ್ಗೇನೇ ಆಗಿದ್ರು ದಯವಿಟ್ಟು ಬೇಜಾರು ಮಾಡ್ಕೊಳ್ತಾನೆ, ನಮ್ಗೆ ಆದಷ್ಟು ದಯವಿಟ್ಟು ನಮ್ಗೆ ಸಹಕಾರ ಕೊಡಿ. ಯಾಕೆ ನಮ್ಮ ಮಂಡ್ಯ ಜನ ಆಗಿತ್ಕೊಂಡು ನಮ್ ನೀರಿಲ್ಲ ಅಂದ್ಮೇಲೆ ನೀವ್ ಇದ್ದು ಏನ್ ಫಲ ಬಂತು? ದಯವಿಟ್ಟು ನಮ್ಗೆ ದಯವಿಟ್ಟು ನಮ್ ನೀರ್ ಬೇಕು. ನಿಮ್ಮ ಸ್ಥಳೀಯ ಪ್ರತಿಭಟನೆ ಮಾಡ್ತಿರುವಂತಹ ಪ್ರತಿಭಟನಾಕಾರರ ಮಾತು, ಮುಖ್ಯವಾಗಿ ನಿನ್ನೆ ಸಭೆಯಲ್ಲಿ ಏನು ಚರ್ಚೆ ಮಾಡಲಾಗಿತ್ತು, ಆ ಒಂದು ಸಭೆಯಲ್ಲಿ 4 ನಿರ್ಣಯಗಳನ್ನ ಕೈಗೊಳ್ಳಲಾಗಿತ್ತು. ತಕ್ಷಣ ಏನು ನೀರನ್ನ ಬಿಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಆದೇಶವನ್ನ ಕೊಟ್ಟಿತ್ತು. ಆ ಒಂದು ತೊಟ್ಟು ಹನಿಯನ್ನು ಕೂಡ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬಾರದು ಅಂತ ಹೇಳಿ ಒಂದು ನಿರ್ಣಯವನ್ನು ಕೂಡ ಕೈಗೊಳ್ಳಲಾಗಿತ್ತು. ಜೊತೆಗೆ ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ಏನು ಈಗಾಗಲೇ ಆದೇಶವನ್ನು ಹೊರಡಿಸಿದೆ, ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ ಅದರ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಿನ್ನೆ ಗಾಂಧಿನಗರದಲ್ಲಿ ನಡೆದಂತಹ ಒಂದು ಗಾಂಧಿ ಭವನದಲ್ಲಿ ನಡೆದಂತಹ ಸಭೆಯಲ್ಲಿ ಮಂಡ್ಯದಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು. ಜೊತೆಗೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಯಾಗಿರುವಂತಹ ಮೈಸೂರು ಬೆಂಗಳೂರನ್ನ ನಾವು ಪ್ರಥಮ ಹೆಜ್ಜೆಯಾಗಿ ಬಂದ್ ಮಾಡೋ ಮೂಲಕ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಒಂದು ವೇಳೆ ಏನಾದ್ರು ನಮ್ಮ ಕಾವೇರಿ ನೀರನ್ನ ಒಂದು ತಟ್ಟು ಹನಿಯನ್ನೇನಾದ್ರು ತಮಿಳುನಾಡಿಗೆ ಬಿಟ್ಟಿದ್ದೆ ಆದಲ್ಲಿ ಏನು ಇವತ್ತು ಪ್ರಥಮ ಹೆಜ್ಜೆಯಾಗಿ ರಸ್ತೆಯನ್ನ ಬಂದ್ ಮಾಡಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ಮುಂದಿನ ಕ್ಷಣಗಳಲ್ಲಿ ಈ ಒಂದು ಹೋರಾಟ, ಈ ಒಂದು ಪ್ರತಿಭಟನೆ ತೀವ್ರವಾಗಿ ಉಗ್ರವಾದಂತ ಹೋರಾಟ ನೀವು ನೋಡ್ಬೇಕಾಗತ್ತೆ. ಆದಷ್ಟು ಬೇಗ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇದರ ಬಗ್ಗೆ ಇತ್ತ ಗಮನ ಹರಿಸ್ಬೇಕು. ಕಾವೇರಿ ನಮ್ಮದು,
ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗರು ಕೂಡ ಈ ಒಂದು ಬಂದ್ಗೆ ಸಾಥ್ ಕೊಡಬೇಕು, ಬೆಂಬಲವನ್ನ ಸೂಚಿಸಬೇಕು ಅಂತೇಳಿ ನಿನ್ನೆ ಕಾವೇರಿ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಜಿ ಮಾದೇಗೌಡರು ಕೂಡ ಒಂದು ನಿರ್ಣಯವನ್ನ ಕೈಗೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗಿನ ಜಾವ 6 ಗಂಟೆಯಿಂದಲೂ ಕೂಡ ಮಂಡ್ಯ ಸಂಪೂರ್ಣವಾಗಿ ಬಂದ್ ಮಾಡಿ ಈ ಒಂದು ಬಂದ್ನ ಬಿಸಿ ಭಾರತ ಸರ್ಕಾರಕ್ಕೆ ಮುಟ್ಟಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಧಿಕ್ಕಾರವನ್ನ ಕೂಗುತ್ತಾ ತಮ್ಮ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಸ್ಮಿತ, ವಿಶೇಷವಾಗಿ ಮಂಡ್ಯ ಯೂತ್ ಗ್ರೂಪ್ ವತಿಯಿಂದ ನ್ಯಾಯ ದೇವತೆಯನ್ನ ಮೂರ್ತಿಯನ್ನ ಮಾಡೋ ಪ್ರಕಾರ ಆ ಒಬ್ಬ ಯುವತಿಗೆ ಒಬ್ಬಳಿಗೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಕೈಯಲ್ಲಿ ತಕ್ಕಡಿ ಹೇಳ್ಕೊಂಡು ಕಾರ್ನಲ್ಲಿ ಸಂಪೂರ್ಣ ಮಂಡ್ಯ ಜಿಲ್ಲಾದ್ಯಂತ ರ್ಯಾಲಿ ಕೂಡ ಬಂದ್ರು. ಅದರ ಉದ್ದೇಶ ನಮ್ಮ ಕರ್ನಾಟಕ ಸರ್ಕಾರ ಮಾಡಿದಂತ ಪಾಲನೆ ಅರಮನವರ ವಾದ ನಮಗೆ ತೀರ್ಪು ಸರಿಯಾಗಿ ನಮಗೆ ಒಂದು ಸಮಾಧಾನ ತಂದಿಲ್ಲ, ನಮಗೆ ಅನ್ಯಾಯ ಆಗಿದೆ, ಇಲ್ಲಿಗೆ ತಕ್ಷಣ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಮರುಪರಿಶೀಲನೆ ನಡೆಸಿ ತಕ್ಷಣ ಇಲ್ಲಿ ಅಧಿಕಾರಿಗಳನ್ನ ಕಳಿಸಿ ಮರುಪರಿಶೀಲನೆ ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ, ಈಗ ಕೊಟ್ಟಿರುವಂತಹ ತೀರ್ಪು ನಮಗೆ ಅನ್ಯಾಯ ತಂದಿದೆ ಅಂತೇಳಿ ತಮ್ಮ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಮಂಡ್ಯದಲ್ಲಿ ಎಲ್ಲೆಲ್ಲಿ ಸಹಕಾರ ಬ್ಯಾಂಕ್ಗಳಾಗಿರುವಂಥದ್ದು, ಸಹಕಾರ ಇಲಾಖೆಗಳಾಗಿರುವುದು, ಈ ಎಲ್ಲವನ್ನು ಕೂಡ ಪ್ರತಿಭಟನಾಕಾರರು ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ತೆರಳಿ ಮುತ್ತಿಗೆ ಹಾಕುವ ಮೂಲಕ ತಮ್ಮ ತಮ್ಮ ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಸ್ಮಿತಾ, ಧನ್ಯವಾದ ನಾಗೇಂದ್ರ.